ಇನ್ನು ಬೆಳಗಾವಿಯಲ್ಲಿ ದಿನೇ ದಿನೇ ಕಳ್ಳ ಕಾಕರ ಹಾವಳಿ ಹೆಚ್ಚಾಗ್ತಾ ಇದೆ. ಕಳ್ಳರ ಕೈಚಳಕದಿಂದ ಅಲ್ಲಿನ ನಾಗರಿಕರು ಎಲ್ಲರೂ ಕೂಡ ಬೇಸತ್ತು ಹೋಗಿದ್ದಾರೆ. ಹಾಗಾದ್ರೆ ಈ ಕಳ್ಳರ ಕೈಚಳಕ ನಡೆದಿದ್ದಾದ್ರೂ ಎಲ್ಲಿ, ಇದರಿಂದ ಏನೆಲ್ಲ ಆಯ್ತು, ಎಷ್ಟು ನಷ್ಟ ಉಂಟಾಯಿತು, ಯಾರೆಲ್ಲ ಏನೆಲ್ಲ ಕಳ್ಕೊಂಡ್ರು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ಬೆಳಗಾವಿಯಲ್ಲಿ ಹೆಚ್ಚುತ್ತಿರುವಂತಹ ಕಳ್ಳರ ಹಾವಳಿ, ಕಳ್ಳತನ ಮಾಡುತ್ತಿರುವ ಕಳ್ಳರ ದೃಶ್ಯಗಳು, ಆ ಕೃತ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು, ಆ ದೃಶ್ಯಗಳು ಕೂಡ ಸಿಕ್ಕಿದ್ದಾವೆ. ಬೆಳಗಾವಿಯ ಶಿವಾಜಿ ಕಾಲೋನಿ ಶಾಂತಿನಗರ ಗಜಾನನ ನಗರದಲ್ಲಿ ಮೂರು ಜನರಿದ್ದ ಕಳ್ಳರ ಗುಂಪಿನಿಂದ ಒಂದು ಕಳ್ಳತನ ಮಾಡಲಾಗ್ತಾ ಇದೆ. ಮನೆಯಲ್ಲಿದ್ದ ಬೆಳ್ಳಿ ಬಂಗಾರ ಚಿನ್ನಾಭರಣ ಎಲ್ಲವನ್ನು ಕೂಡ ಎಸ್ಕೇಪ್ ಆಗಿದ್ದಾರೆ ಕದ್ದುಬಿಟ್ಟು ಕಳ್ಳರು. ಯಾರೂ ಇಲ್ಲದ ಮನೆಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಾರೆ. ಗೇಟ್ ಜಂಪ್ ಮಾಡಿ ಬೀಗ ಮುರಿದುಕೊಂಡು ಕಳ್ಳತನ ಮಾಡುತ್ತಿರುವಂತಹ ದೃಶ್ಯ ಇದೀಗ ಸೆರೆಯಾಗಿದೆ. ಒಂದೇ ದಿನ ಸುಮಾರು 6 ಮನೆಗಳಲ್ಲಿ ಕಳ್ಳತನ ಮಾಡಿರುವಂತಹ ಈ ಐನಾತಿ ಕಳ್ಳರ ಗುಂಪು, ಕಳ್ಳತನ ಮಾಡುತ್ತಿರುವ ಕಳ್ಳರ ಚಹರೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗುರುತು ಸಿಕ್ಕರೆ ದಯವಿಟ್ಟು ಮಾಹಿತಿ ಕೊಡಿ ಅಂತ ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಹೇಳಿರುವಂಥದ್ದು. ಗಮನಿಸಿ, ಯಾವೆಲ್ಲ ಈಗ ಆ ದೃಶ್ಯಗಳಲ್ಲಿ ಗಮನಿಸ್ಬೋದು ನೀವು, ಯಾವ ರೀತಿಯಾಗಿ 3 ಜನ ಇದ್ದಾರೆ, 3 ಜನ ಕಾಂಪೌಂಡ್ ಅನ್ನು ಹಾರ್ಕೊಂಡು ಬರ್ತಾರೆ, ಯಾವ ಖಾಲಿ ಮನೆಗಳು ಇರ್ತವೆ ಅದನ್ನ ಅಬ್ಸರ್ವ್ ಮಾಡ್ತಾರೆ ಮುಂಚಿತವಾಗಿ. ಇವರು ಅಂತಹ ಮನೆಗಳಿಗೆ ಇವರು ನುಗ್ಗುವಂಥದ್ದು, ಮನೆಯಲ್ಲಿರುವಂತಹ ಚಿನ್ನಾಭರಣಗಳನ್ನೆಲ್ಲವೂ ಕೂಡ ದೋಚಿಕೊಂಡು ಪರಾರಿ ಆಗುವಂಥದ್ದು. ಇವರೇನಾದ್ರೂ ಗುರುತು ನಿಮಗೆ ಸಿಕ್ಕಿದ್ರೆ ಮಾಹಿತಿ ಕೊಡಿ ಅಂತ ಪೊಲೀಸರು ಕೂಡ ಇಲ್ಲಿ ಅವರು ಹಂಚ್ಕೊಂಡಿದ್ದಾರೆ. ಜೊತೆಗೆ ಕೆಲವು ದಿನಗಳಿಂದನೂ ಕೂಡ ಇದೇ ರೀತಿಯಾಗಿ ನಡೀತಾ ಇದೆ ಅಲ್ಲಿ, ಆದರೂ ಕೂಡ ಈ ಗುಂಪನ್ನು ಹಿಡಲಿಕ್ಕೆ ಸಾಧ್ಯ ಆಗಿಲ್ಲ. ಪೊಲೀಸರು ಕೂಡ ಈ ಗುಂಪನ್ನು ಹುಡುಕ್ತಾ ಇದ್ದಾರೆ. ಜೊತೆಗೆ ಸಾರ್ವಜನಿಕರು ಕೂಡ ಮನವಿ ಮಾಡಿರುವಂಥದ್ದು, ಇವರ ಗುರುತೇನಾದರೂ ನಿಮಗೆ ಸಿಕ್ಕಿದ್ರೆ ದಯಮಾಡಿ ನಮಗೆ ತಿಳಿಸಿ, ನಾವು ಅವ್ರನ್ನ ಸೆರೆ ಹಿಡಿತೀವಿ ಅಂತ ಕೂಡ ಹೇಳಿದ್ದಾರೆ. ಗಮನಿಸ್ಬೋದು ನೀವು, ಒಂದೇ ದಿನ 6 ಕಡೆ 6 ಮನೆ ಕಳ್ಳತನ ಮಾಡಿದ್ದಾರೆ ಇವರು ಒಂದೇ ದಿನದಲ್ಲಿ. ಎಷ್ಟು ನೋಡಿ, ಎಷ್ಟು ಈಸಿಯಾಗಿ ಓಪನ್ ಮಾಡಿದ್ರು ಆ ಡೋರ್ನ, ಹೆಂಗೆ ಮೂವ್ ಆಗ್ತಾ ಇದ್ದಾರೆ. ಒಬ್ಬರಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಅಂತಲೇ ಒಬ್ಬ ಇರ್ತಾನೆ, ಯಾರೋ ಮನೆಯವರೇ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ಒಬ್ಬ ಇರ್ತಾನೆ ಅಲ್ಲಿ, ಇನ್ನೊಬ್ಬ ಆ ಒಂದು ಲಾಕ್ನ ಓಪನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಜೊತೆಗೆ ಒಬ್ಬ ಒಳಗಡೆ ಹೋಗಿ ಮಾಲನ್ನು ಎತ್ಕೊಂಬರ್ಲಿಕ್ಕೆ ಅಂತ ಒಬ್ಬ ಇರ್ತಾನೆ. ಈ ರೀತಿಯಾಗಿ ಗುಂಪುಗಳನ್ನ ಮಾಡಿಕೊಂಡು ಕಳ್ಳತನ ಮಾಡ್ತಿರುವಂಥವ್ರು ಇವೆಲ್ಲವೂ ಕೂಡ ಸಿಸಿ ಕ್ಯಾಮರಾದಲ್ಲಿ ದೃಶ್ಯ ಸೆರೆಯಾಗಿರುವಂಥದ್ದು. ಇದರಿಂದಾಗಿ ಪೊಲೀಸ್ನವರು ಕೂಡ ಇವರ ಗುರುತನ್ನು ಈಗಾಗಲೇ ಅರಿಬಿಟ್ಟಿದ್ದಾರೆ. ಗುರುತೇನಾದರೂ ಪತ್ತೆ ಹೆಚ್ಚಿದ್ರೆ, ಯಾರಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮಗೆ ಮಾಹಿತಿಯನ್ನು ಕೊಡಿ ಅಂತ. ಒಂದೇ ದಿನ 6 ಕಡೆ ಕಳ್ಳತನ ಮಾಡುವಂಥ ಐನಾತಿ ಗುಂಪು, ಹಾಗಾದರೆ ಆ ದೃಶ್ಯಾವಳಿಗಳಲ್ಲಿ ಏನೆಲ್ಲ ಆಗಿದೆ ನೋಡ್ಕೊಂಡು ಬನ್ನಿ. ನೋಡಿ ಯಾವ ರೀತಿಯಾಗಿ ಆ ಕಳ್ಳರು ಆ ಗೇಟ್ ಅನ್ನು ಹತ್ತಿ ಒಳಗಡೆ ಬರ್ತಾ ಇದ್ದಾರೆ ಅಂತ. 4 ಜನರು ಬರ್ತಾ ಇದ್ದಾರೆ ಈ ಒಂದು ಜಾಗದಲ್ಲಿ. ಜೊತೆಗೆ ಅದೇ ದಿನ 6 ಮನೆಯನ್ನ ಕಳ್ಳತನ ಮಾಡಿದ್ದಾರೆ ಕಳ್ಳರು. ಖಾಲಿ ಇರುವಂತಹ ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದೆ ಅಂತ ಸಂದರ್ಭದಲ್ಲಿ ಇವರು ಅದನ್ನ ಗಮನಿಸಿರ್ತಾರೆ. ಗಮನಿಸಿ ಈ ಒಂದು ಕಳ್ಳತನಕ್ಕೆ ಕೈ ಹಾಕಿರುವಂಥದ್ದು. ಎಲ್ಲ ದೃಶ್ಯಾವಳಿಗಳು ಕೂಡ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಜೊತೆಗೆ ಕೆಲವು ದಿನಗಳಿಂದ ನಿರಂತರವಾಗಿ ಕಳ್ಳತನ ನಡೀತಾ ಇದ್ರು ಕೂಡ ಇವರನ್ನ ಪೊಲೀಸ್ ಇಲಾಖೆ ಹಿಡಿದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಮನಿಸಿ ಯಾವ ರೀತಿಯಾಗಿ ಅವರ ಕೈ ಚಳಕ, ಜೊತೆಗೆ ಅವರ ಚಾಣಾಕ್ಷತನ ಯಾವ ರೀತಿಯಾಗಿದೆ ನೋಡಿ. ಖಾಲಿ ಇರುವಂತಹ ಮನೇಲಿ ಯಾರು ಇಲ್ದಿರುವಂತಹ ಸಮಯದಲ್ಲಿ ಇವರು ಮುಂಚಿತವಾಗಿ ಅಬ್ಸರ್ವ್ ಮಾಡಿರ್ತಾರೆ. ಒಬ್ಬ ಆ ಒಂದು ಆ ಡೋರನ್ನ ಓಪನ್ ಮಾಡೋದಾಗಿರ್ಬೋದು, ಒಬ್ಬ ಇದ್ರೆ ಒಳಗಡೆ ಹೋಗಿ ಅಲ್ಲಿರುವಂತಹ ಚಿನ್ನಾಭರಣ ದೋಚ್ಕೊಂಡ್ಬರ್ಲಿಕ್ಕೆ ಅಂತ ಒಬ್ಬ ಇರ್ತಾನೆ. ಜೊತೆಗೆ ಇನ್ನೊಬ್ಬ ಅಲ್ಲಿ ಕಾವಲುಗಾರನ ರೀತಿ ನೋಡ್ತಿರ್ತಾನೆ, ಯಾರೋ ಮನೆಯವರೇ ಅಂತ ಅನ್ಕೊಬೇಕು.
ಆ ರೀತಿಯಾಗಿ ಇವರು ಅಲ್ಲಿ ಇರ್ತಾರೆ. ಇದು ಬೆಳಗಾವಿಯಲ್ಲಿ ಗಜಾನನ ನಗರ ಏನಿದೆ ಇಲ್ಲಿ ಆಗಿರುವಂತಹ ಘಟನೆ. ಮೂರು ಜನರ ಗುಂಪೇನಿದೆ, ಇವರು ಒಂದೇ ದಿನ ಆರು ಕಡೆ ಕಳ್ಳತನ ಮಾಡಿದ್ದಾರೆ, ಆದರೂ ಕೂಡ ಪೊಲೀಸರಿಂದ ಹಿಡಿಯಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಪೊಲೀಸ್ ಇಲಾಖೆನೂ ಕೂಡ ಇವರಿಗೆ ಒಂದು ಗುರುತನ್ನ ಪತ್ತೆ ಹಚ್ಚದವರಿಗೆ ದಯಮಾಡಿ ನಮಗೆ ತಿಳಿಸಿ ಗುರುತನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪತ್ತೆ ಹಚ್ಚಿ ನಮಗೆ ತಿಳಿಸಿದ ಪೊಲೀಸ್ ಇಲಾಖೆನೂ ಕೂಡ ಹೇಳಿರುವಂಥದ್ದು